ಜಗತ್ತಿನ ಜಾಲದಲ್ಲಿ ಸಿಕ್ಕಿಕೊಂಡಿರುವಾಗ ಬ್ರಹ್ಮರಸವನ್ನು ಸವಿಯುವುದಾದರೂ ಹೇಗೆ? ಆ ಗುಟ್ಟನ್ನು ತಿಮ್ಮಗುರು ವಿವರಿಸುತ್ತಾರೆ. ಜೀವ ಹೊದ್ದುಕೊಂಡಿರುವ ತ್ರಿಗುಣಗಳ ಆವರಣ ತಾನೇ ಮುಖ್ಯ ಎಂದು ತಿಳಿದು ಲೋಕದ ಜಂಜಾಟದಲ್ಲಿ ಮುಳುಗಿ ಹೋಗುತ್ತದೆ. ತ್ರಿಗುಣಗಳ ಆ ಹೊದಿಕೆಯಿಂದ ಪಾರಾಗುವುದು ಹೇಗೆ? ಹೂವಿನ ತೋಟದಲ್ಲಿ ಒಳ್ಳೆಯ ಹೂಗಳನ್ನು ಕಂಡಾಗ ನಾವು ಆ ಸೌಂದರ್ಯದಲ್ಲಿ ತಲ್ಲೀನರಾಗುತ್ತೇವೆ. ಆ ಕ್ಷಣದಲ್ಲಿ ಈ ತ್ರಿಗುಣಗಳ ಮೇಲೆ ಸಡಿಲಗೊಳ್ಳುತ್ತದೆ. ಹಾಗೆಯೇ ಸ್ನೇಹಿತರೊಡನೆ ಸುಖ ಸಂಕಥಾ ವಿನೋದದಲ್ಲಿ ಇರುವಾಗ ನಮ್ಮನ್ನು ನಾವು ಮರೆಯುತ್ತೇವೆ. ಸಂಗೀತ ಕೇಳುವಾಗಲೋ, ಶಾಸ್ತ್ರದ ಚಿಂತನೆ ಚರ್ಚೆಯ ಸಮಯದಲ್ಲೋ ನಾವು ತ್ರಿಗುಣಗಳ ಬಲೆಗೆ ಒಳಗಾಗದೆ ಆನಂದವನ್ನು ಪಡೆಯುತ್ತೇವೆ. ಮಾತನಾಡದೆ ಸುಮ್ಮನೆ ಇರುವುದು ಮೌನವಲ್ಲ. ಅಂತರಂಗದ ಚಿಂತನೆಯಲ್ಲೂ ತ್ರಿಗುಣಗಳ ಪಾಶ ಇರಬಾರದು. ಅದು ನಿರ್ಮಲವಾಗಿ ಬ್ರಹ್ಮವಸ್ತುವಿನ ಚಿಂತನೆಯಲ್ಲೇ ತೊಡಗಿರಬೇಕು. ಹೀಗೆ ಅಭ್ಯಾಸ ಮಾಡುವುದು ಬ್ರಹ್ಮಾನುಭವಕ್ಕೆ ದಾರಿ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು. ತೋಟದಲ್ಲಿ ಒಮ್ಮೆ ಕೇಳಿ ಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಹೂದೋಟದಲ್ಲಿ ಒಮ್ಮೆ ಕೇಳಿ ಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ, ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ, ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ, ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ, ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ, 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 ಮಂಕುತಿಮ್ಮ.